ಕಾಂಗ್ರೆಸ್ ಪಕ್ಷ ಕಟ್ಟಿದ ರೈಲ್ವೆ ನಿಲ್ದಾಣವನ್ನ ಮಾರ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ, ಈ ದೇಶವನ್ನ ಮಾರುವಂತ ಪರಿಸ್ಥಿತಿಗೆ ತಂದಿದ್ದಾರೆ. ಆದರೂ ಇವರು ಈ ದೇಶ ಏನೋ ಉದ್ಧಾರ ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ಸ್ವತಂತ್ರ ಹೋರಾಟದೊಳಗೆ ನಿಮ್ಮ ಪಾಲು ಇಲ್ಲ? ಈ ದೇಶಕ್ಕೆ ಏನಾದರೂ ಸ್ವತಂತ್ರ ಬಂದಿದೆ ಅಂದ್ರೆ, ಈ ದೇಶಕ್ಕೆ ಸ್ವತಂತ್ರದ ಕೊಡುಗೆ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾನು ಇವತ್ತು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಕೊಡುಗೆಯನ್ನು ಕೊಟ್ಟಿದೆ. ಮೊನ್ನೆ ಕರೋನಾ ಟೈಮ್ದೊಳಗೆ ಇದೀ ದೇಶದೊಳಗೆ ಜನರು ಬದುಕಿದ್ದಾರಂದ್ರೆ, ಸನ್ಮಾನ್ಯ ಸೋನಿಯಾ ಮೇಡಮ್ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ಮನಮೋಹನ್ ಸಿಂಗ್ ಅವರ ಸರ್ಕಾರದೊಳಗೆ ಎನ್ಆರ್ಇಜಿ ಯೋಜನೆಯನ್ನು ಮಾಡಿ ಇವತ್ತು ಬಡವರು ಬದುಕ್ತಾ ಇದ್ದಾರಂದ್ರೆ, ಆ ಎನ್ಆರ್ಇಜಿ ಯೋಜನೆಯಿಂದ ನಮ್ಮ ಮಾತನ್ನ ಇಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ. ಎನ್ಆರ್ಇಜಿ ಯೋಜನೆಗೂ ಕರ್ನಾಟಕ ರಾಜ್ಯದೊಳಗೆ ದುಡ್ಡನ್ನು ಕಡಿಮೆ ಮಾಡಿದ್ದೀರಿ ನೀವು. ಅಷ್ಟೇ ಅಲ್ಲ, ಈ ರಾಜ್ಯದೊಳಗೆ ಈ ದೇಶದೊಳಗೆ ನೀವು ರೈತರಿಗೆ ಡಬಲ್ ಆದಾಯ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಆದಾಯವನ್ನ ಡಬಲ್ ಮಾಡಿದ್ದೀರಿ? ಗೊಬ್ಬರದ ರೇಟು 750 ರೂಪಾಯಿಗೆ ಒಂದು ಬ್ಯಾಗ್ ಸಿಗ್ತಿತ್ತು, ಇವತ್ತ 1700 ರೂಪಾಯಿಗೆ ಒಂದು ಬ್ಯಾಗ್ ಆಗಿದೆ ಅಂದ್ರೆ ರೈತರಿಗೆ ಆದಾಯ ದ್ವಿಗುಣವಾದಂಗ ಇಲ್ಲ. ಗೊಬ್ಬರದ ರೇಟ್ 3 ಪಟ್ಟು ಮಾಡಿದ್ದೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಈ ಬಿಜೆಪಿ ಮಿತ್ರರಿಗೆ. ಯಾವ ಮಕ ಇಟ್ಕೊಂಡು ನೀವು ಓಟ್ ಕೇಳ್ತಿರೋ ನನಗಂತೂ ಗೊತ್ತಿಲ್ಲ. ರೈತರ ಬಗ್ಗೆ ಒಬ್ಬ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ರೈತರ ಬಗ್ಗೆ ಮಾತಾಡ್ತಾರೆ, ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಏನು ರಾಜ್ಯ ದೇಶಕ್ಕೆ ಲಾಭ ಅಂತ ಕೇಳ್ತಾರೆ. ರೈತರು ಏನಾದರೂ ಬೆಳಿಲಿಲ್ಲ ಅಂದ್ರೆ ತೇಜಸ್ವಿ ಸೂರ್ಯ ಅವರೇ ನೀವು ಅನ್ನ ತಿನ್ನಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅದೇ ಯುಪಿಎ ಸರ್ಕಾರ 70,000 ಕೋಟಿ ಸಾಲವನ್ನು ಮನ್ನಾ ಮಾಡಿತು ರೈತರಿಗೆ. ನಿಮ್ಮದೇನಾದರೂ ಸಾಲ ಮನ್ನಾದೇನಾದ್ರು ಇದೆಯಾ? ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಜನರ ಬಗ್ಗೆ ಯಾವ ಕೆಲಸವನ್ನು ಮಾಡಿಲ್ಲ ನೀವು. ಅದೇ ಈ ಸತಿ 2023ಕ್ಕೆ ನಮ್ಮ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತೆ 2023ಕ್ಕೆ ಬಂದ್ರೆ, ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಬೆಂಗಳೂರಿಗೆ ಬಂದು ಒಂದು ದೊಡ್ಡ ಅನೌನ್ಸ್ ಅನ್ನು ಮಾಡಿದ್ರಿ. ಇವತ್ತು ನನ್ನ ತಾಯಂದ್ರೆ ಬಹಳ ದೊಡ್ಡ ಸಂಖ್ಯೆಯೊಳಗೆ ನೀವು ಸೇರಿದ್ದೀರಿ. ಒಂದೇ ಮಾತು ಮೇಡಮ್ ಹೇಳಿದ್ದು, ಯಾವುದೇ ಕಾರಣಕ್ಕೂ 23ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ತಿಂಗಳದೊಳಗಾಗಿ ಪ್ರತಿ ಒಬ್ಬ ಮಹಿಳೆಯರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡನ್ನು ಕೊಡಬೇಕಂತ ಅನೌನ್ಸ್ ಮಾಡಿದ್ದು ಸನ್ಮಾನ್ಯ ಸೋನಿಯಾ ಇದು ಪ್ರಿಯಾಂಕಾ ಮೇಡಮ್ ಅವರು. ಅವತ್ತು ಹೇಳಿದ್ರು ಅವರು ಹೆಣ್ಮಕ್ಕಳಿಗೆ ಕೊಡಬೇಕು, ಹೆಣ್ಮಕ್ಕಳಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಬಾರ್ದು, ಅವ್ರ ಅಕೌಂಟ್ಗೆ ಹಾಕಬೇಕು ಅಂದ್ರೆ ಅದರ ಚಿಂತೆ, ಬಡವರ ಬಗ್ಗೆ ಚಿಂತೆ. ಅಂದು ಇಂದಿರಾ ಗಾಂಧಿ ಅವರು ಯೋಚನೆ ಮಾಡ್ತಾ ಇದ್ರು, ಇಂದು ಪ್ರಿಯಾಂಕಾ ಮೇಡಮ್ ಅವರು ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನಗನ್ಸುತ್ತೆ ಈ ದೇಶದೊಳಗ ಮತ್ತೊಮ್ಮೆ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಬಂದುಗಳೇ, ನಾನು ನನಗೆ ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಹೇಳಕ್ಕೆ ಬರ್ತೀನಿ. 5 ಯೋಜನೆಗಳನ್ನು ಮಾಡಿದ್ದೀವಿ, ಅದಕ್ಕೆಲ್ಲದಕ್ಕೂ ಕಾರಣ ನಿರ್ಧಾರ ಏನಾದರೂ ತಗೊಂಡಿದ್ರೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಮೇಡಮ್ ಅವರು. ಇವತ್ತು ಅವರು ಸ್ಪಷ್ಟವಾದಂತ ಸೂಚನೆ ನಮ್ಮ ನಾಯಕರಿಗೂ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಏನಂದ್ರೆ 2023 10ನೇ ತಾರೀಕಿಗೆ ಚುನಾವಣೆ ಆಗುತ್ತೆ, 13ನೇ ತಾರೀಕಿಗೆ ರಿಸಲ್ಟ್ ಬರ್ತೈತೆ. ರಿಸಲ್ಟ್ ಬಂದು 1 ರಿಂದ 2 ತಿಂಗಳದೊಳಗಾಗಿ ಮೊಟ್ಟ ಮೊದಲನೇ 5 ಯೋಜನೆ ಮಹಿಳೆಯರಿಗಾಗಿ ಯೋಜನೆಯನ್ನು ಮಾಡಬೇಕು ಅಂತಂದು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡೋದು ಬೇಡ, ನನಗೆ ಮೇಡಮ್ ಅವರು ಮಾತಾಡಬೇಕಾಗಿದೆ. ಇಡೀ ಕನಗಿರಿ ಕ್ಷೇತ್ರದ ಜನರು ಇಲ್ಲಿ ಕನಕಾಚಲಪತಿ ದರ್ಶನಕ್ಕೆ ಬಂದಿದ್ದೀರಿ. ನಾನು ನಿಮಗೆ, ಕ್ಷೇತ್ರದ ಜನರಿಗೆ ನಾನು ಒಂದೇ ವಿನಂತಿ ಮಾಡ್ಕೊಂತೀನಿ, ನೀವು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ, ಹಸ್ತದ ಗುರುತಿಗೆ ಓಟ್ ಹಾಕ್ರಿ ಎಂದು ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ನಾನು ಸಾಷ್ಟಾಂಗವನ್ನು ಮಾಡಿ ನಮಸ್ಕಾರ ಮಾಡಿ ನಿಮಗೆ ಬೇಡಿಕೊಳ್ತೀನಿ. ಅದಕ್ಕೆ ನೀವು ನನ್ನನ್ನು ಗೌರವಿಸಬೇಕು ಮತ್ತು ಹಸ್ತದ ಗುರುತಿಗೆ ಮತವನ್ನು ಹಾಕಬೇಕಂತ ಕೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರಿಗೆ.
ಮತದಾರ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದಂತ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿಗೆ ಅವರಿಗೆ ಹೃತ್ಪೂರ್ವಕ ಒಂದು ಧನ್ಯವಾದಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ, ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ. ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರಿಗೆ, ಶಿವರಾಜ್ ತಂಗಡಿಗೆ ಮತ್ತು ಕುಟುಂಬದವರಿಂದ ಸನ್ಮಾನ. ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರಿಂದ, ಕುಟುಂಬದವರಿಂದ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಸನ್ಮಾನ. ಸನ್ಮಾನ ಮಾಡಿದಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಕುಟುಂಬದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಸನ್ಮಾನ್ಯ ಸ್ವೀಕರಿಸಿದಂತಹ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ, ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಬೋಲೋ ಮಲ್ಲಿಕಾರ್ಜುನ್ ಖರ್ಗೆಜಿಗೆ, ಬೋಲೋ ರಾಹುಲ್ ಗಾಂಧೀಜಿಗೆ, ಬೋಲೋ ಡಿ ಕೆ ಶಿವಕುಮಾರ್ಗೆ, ಬೋಲೋ ಸಿದ್ದರಾಮಯ್ಯಜಿಗೆ, ಬೋಲೋ ಶಿವರಾಜ್ ತಂಗಡಿಗೆ, ಬೋಲೋ ಶಿವರಾಜ್ ತಂಗಡಿಗೆ ಧನ್ಯವಾದಗಳು. ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರು ಮಾತನಾಡಿದ್ದಾರೆ. ಹಾಗೂ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿಜಿಯವರ ಒಂದು ಭಾಷಣವನ್ನು ಶ್ರೀಮತಿ ನಾಗಲಕ್ಷ್ಮಿ